ಮಂಡ್ಯ ಜಿಲ್ಲಾಧಿಕಾರಿ ನೀಡಿದಂತಹ ನೋಟಿಸ್ಗೆ ಮಂಡ್ಯದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಲಿಖಿತ ಉತ್ತರವನ್ನ ಕೊಟ್ಟಿದ್ದಾರೆ. ಚುನಾವಣಾಧಿಕಾರಿಗಳನ್ನ ಮನೆಗೆ ಕರೆಸಿಕೊಂಡು ಸಿಎಂ ಒತ್ತಡ ಹೇರಿದ್ದಾರೆ ಎಂಬ ಸುಮಲತಾ ಹೇಳಿಕೆಯನ್ನ ಪ್ರಶ್ನಿಸಿ ಮಂಡ್ಯ ಜಿಲ್ಲಾಧಿಕಾರಿ ಎಸ್ ಮಂಜುಶ್ರೀ ಸುಮಲತಾಗೆ ನೋಟಿಸ್ ಅನ್ನ ನೀಡಿದ್ರು. ಈ ನೋಟಿಸ್ಗೆ ಉತ್ತರ ನೀಡಿರುವಂತಹ ಸುಮಲತಾ, ನಾನು ಹೇಳಿರುವ ಮಾತುಗಳೆಲ್ಲ ವಾಸ್ತವಾಂಶಕ್ಕೆ ಅನುಗುಣವಾಗಿದೆ. ನಿಖಿಲ್ ನಾಮಪತ್ರ ಅರ್ಜಿ ಪರಿಶೀಲನೆಯ ವಿಡಿಯೋನ ಕೇಳಿದ್ರೆ ನೀವು ಒಂದು ತುಣುಕನ್ನ ಮಾತ್ರ ಕೊಟ್ಟಿದ್ದೀರಿ, ಇದು ಕರ್ತವ್ಯ ಲೋಪವಲ್ಲವೇ? ನಿಮ್ಮ ತಪ್ಪನ್ನ ಮುಚ್ಚಿಕೊಳ್ಳಲು ನನಗೆ ನೋಟಿಸ್ ನೀಡಿದ್ದೀರಿ ಅಂತ ಹೇಳಿದ್ದಾರೆ. ನಿಖಿಲ್ ನಾಮಪತ್ರ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಲೋಪದೋಷಗಳು ಕಂಡು ಬಂದಿದೆ, ಹಾಗಾಗಿ ಡಿಸಿಯನ್ನ ಮನೆಗೆ ಕರೆಸಿಕೊಂಡಿದ್ರು ಅನ್ನುವಂತಹ ಸುಮಲತಾ ಆರೋಪಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಸುಮ್ಮನೆ ಬಾಯಿಗೆ ಬಂದಂತೆ ಮಾತನಾಡೋದಲ್ಲ, ಸಾಕ್ಷಿಗಳಿದ್ರೆ ಕೊಡಲಿ, ಟಿಕೆಟ್ಗಳಿಂದ ಕುಗ್ಗಿಸ್ತೇನೆ ಅಂದುಕೊಂಡಿದ್ರೆ ಅದು ಅವರ ಭ್ರಮೆ ಅಂತ ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಪ್ರಚಾರ ಎಲ್ಲ ಹೇಗಿತ್ತು ಕೇಳೋಣ. ಸರ್ ನಮಸ್ತೆ. ಇವತ್ತು ಬಹುಮುಖ್ಯವಾಗಿ ಗಮನಿಸಿದ್ದು ಅಂದ್ರೆ, ಒಂದು ಒಬ್ಬ ಕಷ್ಟದಲ್ಲಿದ್ದಂತಹ ಮಹಿಳೆ ನಿಮ್ಮ ಹತ್ರ ತಮ್ಮ ನೋವನ್ನ ಹೇಳ್ಕೊಳ್ತಾರೆ, ಅವರ ಕಣ್ಣೀರನ್ನ ಒರೆಸ್ತೀರಿ. ಮತ್ತೊಂದು ಗದ್ದೆಗಿಳಿದು ನಾಟಿ ಮಾಡ್ತೀರಿ. ನಿಖಿಲ್ ಅವರು ತಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ ಅನ್ನೋದನ್ನ ಹೇಳೋದಕ್ಕೆ ಅದನ್ನೆಲ್ಲ ಮಾಡಿದ್ರ ಅಂತ ಒಂದು ವಿಷಯ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ, ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ. ಆ ತಾಯಿ ಕೇಳಿದ್ ನನಗಷ್ಟೇ. ಇವತ್ತು ಯಾವುದೋ ದುಡ್ಡು ಕಾಸು ಮತ್ತೊಂದು ಇನ್ನೊಂದು ಯಾವುದೋ ಆಮಿಷಕ್ಕೆ ಒಳಗಾಗ್ತಾ ಇಲ್ಲ ಇಲ್ಲಿ ಯಾರು, ಯಾಕಂದ್ರೆ ಮಂಡ್ಯ ಜಿಲ್ಲೆಯ ಜನತೆ ಇದರಲ್ಲ ಸ್ವಾಭಿಮಾನಿಗಳು. ಹಾಗಾಗಿ ಅವ್ರು ಕೇಳ್ತಾ ಇರೋದು ಉದ್ಯೋಗ ಅಷ್ಟೇ, ಅವ್ರ ಮಕ್ಕಳ ಭವಿಷ್ಯಕ್ಕೆ, ಅವರ ಭವಿಷ್ಯಕ್ಕೆ ಉದ್ಯೋಗ ಕೇಳ್ತಾ ಇದ್ದಾರೆ. ಅದನ್ನು ಸೃಷ್ಟಿ ಮಾಡಿಕೊಡೋವಂಥ ಒಂದು ಜವಾಬ್ದಾರಿ ಇವತ್ತು ಆ ತಾಯಿ ಜೊತೆ ಕೂತು ನಾನೇನು ಚರ್ಚೆ ಮಾಡಿದ್ದೀನಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ, ಹಾಗೂ ನಮ್ಮ ತಮ್ಮಣ್ಣ ಸಾಹೇಬರು ಇಲ್ಲ ಇದ್ದಾರೆ ನಮ್ಮ ಸಚಿವರು, ಅವ್ರ ಜೊತೆನೂ ಕೂಡ ಚರ್ಚೆ ಮಾಡ್ತೀನಿ ಅನ್ನೋ ವಿಚಾರನ ಮುಂದೊಂಡೋಗ್ತೀವಿ. ಇಲ್ಲ ಗದ್ದೆಗಿಳಿದ್ರಿ ಅಂದರೆ ಇವತ್ತು ರೈತರ ಮಕ್ಕಳು ಗದ್ದೆಗಿಳಿದಿರ ಇನ್ಯಾರು ಹೇಳ್ತಾರೆ. ಸರ್ ಬಹುಮುಖ್ಯವಾಗಿ ಈ ಸ್ಪಂದನೆ ನಿರಂತರವಾಗಿರುತ್ತಾ? ಖಂಡಿತವಾಗ್ಲೂ ಇರುತ್ತೆ, ಯಾಕೆಂದ್ರೆ ಸೋಲು ಗೆಲುವು ಇಟ್ಸ್ ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಪೊಲಿಟಿಕಲ್ ಕೆರಿಯರು. ಹಾಗಂದ್ಬಿಟ್ಟು ನಾನು ಗೆದ್ದೇ ಗೆಲ್ತೀನಿ ನನಗೆ ವಿಶ್ವಾಸ ಇದೆ, ಜನಗಳ ಹೃದಯದಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ಹೃದಯದಲ್ಲಿ ನನಗೊಂದು ಸ್ಥಾನ ಇದೆ ಅನ್ನೋದನ್ನ ಪ್ರತಿ ಕ್ಷಣ ನಾನೇನು ಗಮನಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ಗೆಲ್ಲೋ ಅಂತ ಒಂದು ವಿಶ್ವಾಸ 100% ಇದೆ, ನಂಬಿಕೆ ಇದೆ. ಆದರೂ ಕೂಡ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಗೆಲುವು ಸೋಲು ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಪೊಲಿಟಿಕಲ್ ಕೆರಿಯರ್.